ದಿಸ್ ಆಡಿಯೋ ಫ್ರಮ್ ಟೀಮ್ ಕಲಿಯುಗ. ಇದ್ದಕ್ಕಿದ್ದಂತೆ ನಮ್ಮ ಶಾಂತಿ ಸಮಾಧಾನಗಳ ಸುಶಿಕ್ಷಿತ ನಡವಳಿಕೆಗೆ ಹಠಾತ್ ಧಕ್ಕೆ ಬಂದೊದಗಿತು. ಬಹಳ ಹೊತ್ತಿನಿಂದಲೂ ಒಂದೇ ಸಮ ಈಚಲು ಪದಗಳಡಿಯಲ್ಲಿ ವಾಸನೆ ಹಿಡಿಯುತ್ತಾ ಓಡಾಡಿದ ಕಿವಿ ಕಯಕ್ ಕಯಕ್ ಎಂದು ಕೂಗಿಕೊಂಡು ಓಡಿತು. ನನಗೆ ಝಂಗ ಬಲವೇ ಉಡುಗಿ ಹೋಯಿತು. ಹಿಂದಿನ ಸಾರಿಯಂತೆ ಅದಕ್ಕೇನಾದರೂ ಮೂರ್ಛೆ ಬಂದು ಅಸ್ವಸ್ಥವಾದರೆ ನಮ್ಮ ಗತಿಯೇನೆಂದು ಗಾಬರಿಯಾಯಿತು. ಆದರೆ ಅಷ್ಟರಲ್ಲೇ ಈಚಲು ಎಲೆಗಳ ತಿಳಿ ಹಸಿರು ಬಣ್ಣದ ಶರದಿಯಿಂದ ಕಂದು ಕಾಡು ಕುರಿಯೊಂದು ಠಣ್ಣನೆ ನೆಗೆದು ಮತ್ತೆ ಎಲೆಗಳಡಿಯಲ್ಲಿ ಮುಳುಗಿತು. ನನಗೆ ಅರ್ಧ ಸಮಾಧಾನವಾಯಿತು. ಕಿವಿಗೆ ಯಾವ ಕಾಯಿಲೆಯೂ ಮರುಕಳಿಸಿಲ್ಲ ಎಂದು. ಅಷ್ಟರಲ್ಲೇ ಇನ್ನು ನಾಲ್ಕು ಮಾರು ದೂರದಲ್ಲಿ ಮತ್ತೆ ಕಾಡು ಕುರಿ ಠಣ್ಣನೆ ಚಿಮ್ಮಿ ಮುಳುಗಿತು. ಕರಿಯಪ್ಪ ಕ್ಷಣಾರ್ಧದಲ್ಲಿ ತಾನು ಸಾರಥಿ ಎಂಬ ಅಂಶವನ್ನು ಪ್ರಜ್ಞೆಯಿಂದ ಒದ್ದೊಡಿಸಿ ಅಯ್ಯಯ್ಯೋ ನನ್ನ ಕೋವಿ ತೆಗಿರಿ ಎಂದು ಕೋವಿ ಹತ್ತೆಯನ್ನು ಹಿಡಿದು ಗಾಡಿಯೊಳಗಿನ ಸಾಮಾನುಗಳನ್ನು ಗಿಲಿಗಿಚ್ಚಿಯಂತೆ ಅಲಾಡಿಸತೊಡಗಿದ. ಲೋ 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 ತಡೆಯೋ ತಡೆಯೋ ಮಾರಯ್ಯ, ಅಯ್ಯಯ್ಯೋ ನನ್ನ ಅಲ್ಟ್ರಾಮೀಟ್ರು ಮುರಿತಿಯೇನೋ ಎಂದು ಗಾಡಿಯಿಂದ ಪ್ರಭಾಕರನ ಆರ್ತನಾದ ಹೊಮ್ಮಿತು. ಮಂದಣ್ಣ ಚೂ ಚೂ ಹಿಡಿ ಹಿಡ್ಕ ಎಂದು ಕೂಗಿದ. ಕರ್ವಾಲೋ ಮಂಜಿನ ಹನಿಗಳು ಕುಳಿತು ಮಂಕಾಗಿದ್ದ ಕನ್ನಡಕ ತೆಗೆದು ಒರೆಸಿಕೊಳ್ಳತೊಡಗಿದರು. ನಾನು ಏ ಮಂದಣ್ಣ ಚೂ ಬಿಡಬೇಡ ಕಣೋ ಎಂದು ಕೂಗಿದೆ. ಕಿವಿ ಕಯಕ್ ಕಯಕ್ ಎಂದು ಕೂಗುತ್ತಾ ವೇಗವಾಗಿ ಬೆನ್ನಟ್ಟಿತು. ಕಾಡು ಕುರಿ ಇಲ್ಲೊಮ್ಮೆ ಅಲ್ಲೊಮ್ಮೆ ನೆಗೆ ನೆಗೆದು ಮಿಂಚುತ್ತಾ ದೂರಾಗುತ್ತಾ ಬಂತು. ಅದರೊಡನೆ ಕಿವಿ ಬೊಗಳುವ ಸದ್ದೂ ದೂರಾಯಿತು. ನನಗೆ ಇವರ ಅವ್ಯವಸ್ಥೆ ನೋಡಿ ತಲೆ ಸಿಡಿಯುವಷ್ಟು ಕೋಪ ಬಂದಿತು. ಸಾಮಾನ್ಯವಾಗಿ ವಿನೀತನಾಗಿ ವಿಧೇಯನಾಗಿದ್ದ ಮಂದಣ್ಣನು ಈಗ ಸಂಪೂರ್ಣ ತನ್ನ ಸ್ವಭಾವ ಬದಲಿಸಿಕೊಂಡಂತೆ ಕಂಡಿತು. ಪ್ರತಿ ಬಾರಿಯೂ ಗೊಂದಲಕ್ಕೆ ಕರಿಯಪ್ಪನೇ ಮೊದಲು ಕುಮ್ಮಕ್ಕು ಕೊಡುತ್ತಿದ್ದ. ಅವನನ್ನು ಕರೆದುಕೊಂಡು ಬಂದಿದ್ದೇ ನಾವು ಮಾಡಿದ ಮೊದಲನೆಯ ತಪ್ಪೆಂದು ಗೊತ್ತಾಯಿತು. ಸರಿಯಾಗಿ ಇವರಿಗೆ ಬುದ್ಧಿ ಕಲಿಸಬೇಕೆಂದು ಏ ಕರಿಯಪ್ಪ ಈ ನಿಮಿಷ ತಿರುಗಿಸು ಗಾಡಿನ ಎಂದು ಅರಿಚಿದೆ. ಅವನು ಕಂಗಾಲಾಗಿ ಯಾಕರೆಯ ಎಂದು ಕೇಳಿದ. ಅನಂತರ ಮಂದಣ್ಣನ ಕಡೆಗೆ ತಿರುಗಿ ತಲೆಗೆಲೆ ಸಮ ಇದೆಯೇನೋ ನಿನಗೆ ಎಂದು ಕೂಗಿದೆ. ಅವನು ಪಿಳಿಪಿಳಿ ನೋಡಿದ. ಕರ್ವಾಲೋ ಕಡೆಗೆ ತಿರುಗಿ ಇವರೇನು ಮನುಷ್ಯರೇನು ಸಾರ್ ಎಂದೆ. ಅವರು ಯಾವ ನಿರ್ಣಯವನ್ನು ಕೊಡಲಾರದೆ ಸಹಾನುಭೂತಿಯುತವಾಗಿ ತಲೆಯಾಡಿಸಿ ಕನ್ನಡಕವನ್ನು ಸರಿಯಾಗಿ ಮೂಗಿನ ಮೇಲೆ ಕೂರಿಸಿಕೊಂಡರು. ಅಲ್ಲೋ ಕಿವಿ ಚೂಬಿಟ್ಟಿದೆಯಲ್ಲ, ಏನು ನಿನಗೆ ಬುರುಡೆ ಹದದಲ್ಲಿದೆಯೋ ಇಲ್ವೋ? ಈ ಬ್ರಹ್ಮಾಂಡ ಈಚಲು ಬಯಲಿನಲ್ಲಿ ಅದೇನಾದರೂ ಹಾದಿ ತಪ್ಪಿತೆ ಅಂದರೆ ನಿಮ್ಮಪ್ಪ ಬರಬೇಕು ಅದನ್ನು ಹುಡುಕಿ ತರೋದಕ್ಕೆ. ಬೇಜವಾಬ್ದಾರಿ ಅಯೋಗ್ಯ, ಅವನು ನೋಡಿದ್ರೆ ಗಾಡಿ ಹೊಡೆಯೋದು ಬಿಟ್ಟು ಕೋವಿ ಜಗ್ಗಾಡ್ತಾ ಇದ್ದಾನೆ. ಏನಂತ ತಿಳ್ಕೊಂಡ್ರಿ ಆ ಸಾಮಾನನ್ನೆಲ್ಲ? ಶುದ್ಧ ಕಾಡು ಮನುಷ್ಯರು, ಒಳ್ಳೆ ಮಾತಿನಲ್ಲಿ ಬಾಳ ಮುದುರ್ಕೋತಿರೋ ಇಲ್ಲ ತಿರುಗಿಸ್ತಾ ವಾಪಸ್ ಗಾಡಿನ ಎಂದು ಸಾಧ್ಯವಾದಷ್ಟು ಗಟ್ಟಿಯಾಗಿ ಕೋಪದಿಂದ ಕೂಗಿದೆ. ಕರಿಯಪ್ಪನು ಮಂದಣ್ಣನು ಮಂಗನಂತೆ ಹೆಡ್ಡಾಗಿ ನಕ್ಕರು. ಅವರಿಗೆ ತಮ್ಮ ತಪ್ಪು ಸಂಪೂರ್ಣ ಅರಿವಾಗಿತ್ತು. ಆದರೆ ಆ ಅರಿವಿನಿಂದ ಮೂರು ಕಾಸಿನ ಪ್ರಯೋಜನವಾದರೂ ಆದೀತೆಂದು ನನಗೆ ನಂಬಿಕೆ ಇರಲಿಲ್ಲ. ಈ ಕ್ಷಣ ಇನ್ನೊಂದು ಜಿಂಕೆ ಆ ಈಚಲಿನ ಸಮುದ್ರದಿಂದ ಚಿಮ್ಮಿದರೆ ಅದರ ನರಮಂಡಲ ಬೇರೆ ರೀತಿಯೇ ಕೆಲಸ ಮಾಡಲಿದ್ದುವು. ಕರ್ವಾಲೋ ನಿಸ್ಸಹಾಯಕರಾಗಿ ಕಿಂ ಕರ್ತವ್ಯ ಮೂಢರಂತೆ ಚಿಂತಿಸುತ್ತಿದ್ದರು. ಪ್ರಭಾಕರ ತನ್ನ ಮೀಟರುಗಳು ಉಪಕರಣಗಳು ಕ್ಯಾಮರಾಗಳು ಎಲ್ಲವನ್ನೂ ಪರೀಕ್ಷಿಸುತ್ತಿದ್ದ. ಮಂದಣ್ಣ ಏ ಹೋಗ್ಲಿ ಬಿಡಿ ಸರ್, ಇನ್ಮೇಲೆ ಹುಷಾರಾದ್ರೆ ಸರಿ. ಈಗೇನು ಕಿವಿ ಬರೋವರೆಗೆ ಕಾಯೋಣವೋ ಅಥವಾ ನಿಧಾನಕ್ಕೆ ಮುಂದುವರಿತಿರೋಣವೋ ಎಂದ. ಏನಾದರೂ ಮಾಡ್ಕೊಳ್ಳಿ, ನನಗಂತೂ ನಿಮ್ಮ ಬಗ್ಗೆ ಒಂದು ಚೂರು ನಂಬಿಕೆ ಇಲ್ಲ ಎಂದು ಜಿಗುಪ್ಸೆಯಿಂದ ಹೇಳಿದೆ. ಕಿವಿ ಎಲ್ಲಾದರೂ ದಾರಿ ತಪ್ಪಿದರೆ ಸಮುದ್ರದಲ್ಲಿ ಕಳೆದು ಹೋದ ಮೀನನ್ನು ಹುಡುಕಿದಷ್ಟು ಕಷ್ಟ ಸಾಧ್ಯವಾಗಿತ್ತು. ಅನೇಕ ವರ್ಷಗಳ ನನ್ನ ಅದರ ಗೆಳೆತನ ಅಲ್ಲಿ ಯಾರಿಗೂ ಸುಲಭವಾಗಿ ಅರ್ಥವಾಗದ್ದು. ಬೇಟೆಯಾಡುವುದರಲ್ಲಿ ಅದೊಂದು ನಿಸ್ಸೀಮ ನಾಯಿಯಾಗಿತ್ತು. ನನ್ನೊಡನೆ ಪುಟ್ಟ ಮರಿಯಾದಾಗಿನಿಂದ ಬೆಳೆದು ಬಂದು ಅದಕ್ಕೆ ನಮ್ಮ ನಡವಳಿಕೆ ಅರಿವು ಚೆನ್ನಾಗಿ ಪರಿಚಯವಾಗಿ ಹೆಚ್ಚು ಕಡಿಮೆ ಮಾತನ್ನು ಅಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಷ್ಟು ಕುಶಾಗ್ರ ಬುದ್ಧಿ ಬೆಳೆದಿತ್ತು. ನಮ್ಮ ಮನೆಯಲ್ಲಿ ಅದನ್ನು ಪ್ರಾಣಿಯೆಂದು ಯಾರೂ ಪರಿಗಣಿಸಿಯೇ ಇರಲಿಲ್ಲ. ಅದೇನಾದರೂ ಕಳೆದರೆ ನನಗೆ ನಮ್ಮ ಅನ್ವೇಷಣೆಯಲ್ಲಿ ಕೊಂಚವೂ ಆಸಕ್ತಿ ಇರುತ್ತಿರಲಿಲ್ಲ. ನಾನು ಏಕಾಂಗಿಯಾದರೂ ಆ ಬಯಲಿನಲ್ಲಿ ಅದನ್ನು ಹುಡುಕಲು ಹೊರಡುತ್ತಿದ್ದುದಂತೂ ಖಚಿತವಾಗಿತ್ತು. ಕರ್ವಾಲವರಿಗೆ ಏನೋ ಒಂದು ತರ ತಮ್ಮವನೇ ಒಬ್ಬ ತಪ್ಪಿಸಿಕೊಂಡಂತೆನಿಸಿ ಚೇಚೆ ಗಾಡಿ ನಿಲ್ಲಿಸಿ, ಅದು ಹಿಂದಿರುಗಿ ಬರೋವರೆಗೂ ಇಲ್ಲೇ ಇರೋಣ. ಅದು ಬರೆದಿದ್ರೆ ನಮ್ಮ ಕೆಲಸ ಮುಂದಕ್ಕೆ ಹಾಕಿ ಅದನ್ನೇ ಹುಡುಕೋಣ.
ಏನು ಬೇಜವಾಬ್ದಾರಿ ಜನ ಇವರು ಎಂದು ಇದ್ದಕ್ಕಿದ್ದಂತೆ ರೇಗಿಬಿಟ್ಟರು. ಕರಿಯಪ್ಪ ಗಾಡಿ ನಿಲ್ಲಿಸಿದ. ಕೊಂಚ ಹೊತ್ತಾಯ್ತು, ಕಿವಿಯ ಸುಳಿವೇ ಇಲ್ಲ. ಎಲ್ಲರ ಮುಖದಲ್ಲಿಯೂ ಗಾಬರಿ ಕಾಣಿಸಿಕೊಂಡಿತು. ನಾನು ಗಾಡಿ ಮೇಲೆ ಹತ್ತಿ ಕಿವಿ ಓಡಿದ ದಿಕ್ಕಿನತ್ತ ಮುಖ ಮಾಡಿ ಕಿವಿಯುಗ ಎಂದು ನೂರಾರು ಸಾರಿ ಕೂಗಿದೆ. ಇನ್ನೂ ಕೊಂಚ ಹೊತ್ತಾಯ್ತು, ಎಲ್ಲರ ಮುಖದಲ್ಲಿಯೂ ಕಳವಳ ಉದ್ವಿಗ್ನತೆಗಳು ಏರತೊಡಗಿತು. ಕರಿಯಪ್ಪ, ಏನೋ ತಮಾಸಿಗೆ ಮಾಡಕ್ಕೆ ಹೋಗಿ ಒಳ್ಳೆ ಎಡವಟ್ ಆಯ್ತಲ್ಲ ಎಂದು ಬೇಸರಿಸಿದ. ಅಯ್ಯಯ್ಯೋ ಅಲ್ಲಿ ನೋಡಿ ಅಲ್ಲಿ ಎಂದು ಮಂದಣ್ಣ ದೂರದ ಈಚಲು ದಿನ್ನೆಯೊಂದನ್ನು ತೋರಿಸುತ್ತಾ ಕೂಗಿದ. ನಾವೆಲ್ಲ ಕುತ್ತಿಗೆ ನೀಡಿ ನೋಡಿದೆವು. ಕಲ್ಲು ಕಲ್ಲಾಗಿದ್ದ ಆ ದಿನ್ನೆ ಇಳುಕಲಲ್ಲಿ ಕಿವಿ ಬಂದ ದಾರಿಯ ವಾಸನೆ ಹಿಡಿಯುತ್ತಾ ತಲೆ ಬಗ್ಗಿಸಿಕೊಂಡು ಓಡೋಡಿ ಬರುತ್ತಿರುವುದು ಕಂಡಿತು. ನಾನು ಗಟ್ಟಿಯಾಗಿ ಕೂಗಿ ಕರೆದೆ. ಕೊಂಚ ಹೊತ್ತಿನ ಒಳಗೆ ಕಿವಿ ಮಾರುದ್ದ ನಾಲಿಗೆ ಬಿಟ್ಟುಕೊಂಡು ಬುಸಬುಸನೆ ಏದುತ್ತಾ ಬಂದಿತು. ಕಿವಿ ಹತ್ತಿರ ಬಂದಾಗ ಅದರ ವಿಶಾಲವಾದ ಕಿವಿಗಳಲ್ಲಿ ಒಂದರಿಂದ ರಕ್ತ ತೊಟ್ಟಿಕ್ಕುತ್ತಿತ್ತು. ಸ್ಟ್ಯಾನಿಯಲ್ ನಾಯಿಯಾದುದರಿಂದ ವಿಪರೀತ ಅಗಲವಾದ ಅದರ ಕಿವಿಗಳು ಮುಳ್ಳಿಗೆ ತಾಗಿ ಗಾಯವಾಗುವುದು ಶಿಕಾರಿಯಲ್ಲಿ ಸರ್ವೇ ಸಾಮಾನ್ಯವಾಗಿತ್ತು. ಆದರೆ ಈ ಸಾರಿ ಇನ್ನೂ ಪರೀಕ್ಷಿಸಲಾಗಿ ಈಚಲು ಪದಗಳ ಕೆಳಗೆ ಗರಿಗಳ ಮೂಲದಲ್ಲಿರುವ ಮುಳ್ಳಿನಂಥ ಗರಿಯೊಂದು ಅದರ ತುಟಿಯ ಬಳಿ ಆಳವಾಗಿ ಚುಚ್ಚಿ ಮುರಿದುಕೊಂಡಿತ್ತು. ಅದನ್ನು ಕೀಳಬೇಕಾದರೆ ನಾನು ಎಷ್ಟೊಂದು ಬಲವಾಗಿ ಎಳೆಯಬೇಕಾಯ್ತೆಂದರೆ ಸಣ್ಣ ಪುಟ್ಟ ನೋವಿಗೆ ಕಮಕ್ಕಿಮಕ್ ಎನ್ನದ ಕಿವಿ ಕುಯೋ ಎಂದಿತು. ನಾನು ಕೊಂಚ ಸಮಾಧಾನದಿಂದ ಕರಿಯಪ್ಪನ ಕಡೆಗೆ ತಿರುಗಿ, ಇದೇ ಕೊನೆ, ಇನ್ನೊಂದು ಸಾರಿ ಹೀಗೆ ಮಾಡೋದಿದ್ರೆ ನಾನು ಈಗಲೇ ವಾಪಸ್ ಎಂದೆ. ಈ ರಗಳೇ ಬೇಡ ಮಾರಾಯರೆ, ಈ ಹುಚ್ಚರ ತಲೆ ಹೇಗೆ ಓಡುತ್ತೆ ಹೇಳೋದಕ್ಕಾಗೋಲ್ಲ. ಕಿವಿಯನ್ನು ಇಲ್ಲಿ ಗಾಡಿ ಮೇಲೆ ಹತ್ತಿಸಿಬಿಡಿ ಎಂದು ಪ್ರಭಾಕರ ಹೇಳಿದ. ನನಗೂ ಅದೇ ಸರಿ ಅನ್ನಿಸಿತು. ಏಕೆಂದರೆ ಕೆಲವು ವಿಷಯಗಳಲ್ಲಿ ಕರಿಯಪ್ಪ ಅತ್ಯಂತ ಬೇಜವಾಬ್ದಾರಿ ಮನುಷ್ಯನಾಗಿದ್ದ. ಕರ್ವಾಲೋ, ಆ ರೈಟ್, ಹಾಗೆ ಮಾಡೋಣ. ಎಷ್ಟೊಂದು ಸುಸ್ತಾಗಿದ್ದಾನೆ ನೋಡಿ ಎಂದರು. ಕಿವಿಯನ್ನು ಎತ್ತಿ ಗಾಡಿ ಹೊಡೆಯುವವನ ಹಿಂದೆ ಕೂರಿಸಿದೆ. ಕರಿಯಪ್ಪ ಎಲ್ಲಿ ಅದು ತನ್ನನ್ನು ಕಚ್ಚುತ್ತದೋ ಎಂಬ ದಿಗಿಲಿನಿಂದಲೇ ಗಾಡಿ ಹತ್ತಿ ಹೊಡೆಯಲು ಕುಳಿತ. ಕರ್ವಾಲೋ, ಹಾ ನಡೀರಿ ಇನ್ನು ಎಂದರು. ಕರಿಯಪ್ಪ ಎತ್ತಿನ ಬೆನ್ನು ತಟ್ಟಿ ಗಾಡಿ ಮುಂದುವರೆಸಿದ. ಯಾವಾಗ ಗಾಡಿ ದಡಬಡ ಮುಂದುವರಿಯಿತೋ ಒಮ್ಮೆಯೂ ಗಾಡಿ ಸವಾರಿ ಕಂಡಿರದ ಕಿವಿ ಗಾಬರಿಯಾಯಿತು, ದಿಗಿಲಿನಿಂದ ನಿಂತಿತು. ನಾನು ಕೆಳಗಿನಿಂದ ಕಿವಿ ಕುಳಿತುಕೋ ಎಂದು ಜೋರು ಮಾಡುತ್ತಿದ್ದಂತೆಯೇ ಕರಿಯಪ್ಪನನ್ನು ಗುರ್ರೆಂದು ಹೆದರಿಸಿ ಅವನ ಮೇಲೆ ನುಗ್ಗಿ ಅಲ್ಲಿಂದ ಎತ್ತಿನ ಬೆನ್ನಿನ ಮೇಲೆ ಹಾರಿ ಅಲ್ಲಿಂದ ಕೆಳಕ್ಕೆ ನೆಗೆಯಿತು. ಎತ್ತಿಗೆ ಕಚಗುಳಿ ಇಟ್ಟಂತಾಗಿ ಅವು ನೆಗೆದಾಡಿ ಗಲಿಬಿಲಿ ಎಬ್ಬಿಸಿದುವು. ಕಿವಿಗೆ ತುಂಬಾ ಕೋಪ ಬಂದು ಅವುಗಳತ್ತ ಬೊಗಳತೊಡಗಿತು. ಎತ್ತುಗಳು ಇದೇನೋ ಹೊಸ ರೀತಿಯ ತೊಂದರೆ ಉದ್ಭವವಾಯ್ತಲ್ಲ ಎಂದು ಈಚಲು ಬೈನಲ್ಲಿ ಮನ ಬಂದತ್ತ ಸ್ವೇಚ್ಛೆಯಾಗಿ ಓಡತೊಡಗಿದವು. ಕರಿಯಪ್ಪನು ಗಾಬರಿಯಾಗಿ ಓಹೋಹೋ ಓಹೋ ಎಂದು ಕೂಗುತ್ತಾ ಮೂಗುದಾರ ಜಗ್ಗಾಡಿದ. ನಾನು ಕಿವಿಗೆ ಕೂಗಿ ಜೋರು ಮಾಡಿದೆ. ಈ ನಡುವೆ ಎತ್ತುಗಳು ಸುಮಾರು 1 ಫರ್ಲಾಂಗಿನವರೆಗೆ ಮನಸ್ವಿ ಓಡಿದವು. ಅಂತೂ ಇಂತೂ ಗಾಡಿ ತಹಬಂದಿಗೆ ಬಂದು ಕರಿಯಪ್ಪ ನಿಲ್ಲಿಸಿದ. ಪ್ರಭಾಕರ ಹೇಳಿದ, ಮಹಾರಾಯರೆ ನೀವು ಹತ್ತಿ ಅದನ್ನು ಹಿಡಿದುಕೊಂಡು ಕುಳಿತುಕೊಳ್ಳಿ. ಸ್ವಲ್ಪ ಅದಕ್ಕೆ ಎತ್ತಿನ ಗಾಡಿ ಸವಾರಿ ಅಭ್ಯಾಸ ಆದರೆ ಎಲ್ಲ ಸರಿ ಹೋಗ್ತದೆ ಎಂದ. ಹಾಗೆ ಮಾಡದೆ ಬೇರೇನೂ ಗತ್ಯಂತರವೇ ಇರಲಿಲ್ಲ. ಇನ್ನು ಮಂದಣ್ಣ ಕರ್ವಾಲೋ ಮಾತ್ರ ಏನು ನಡೆದು ಬರುವುದು. ಎಲ್ಲರೂ ಹತ್ತಿದರು. ನಾವೆಲ್ಲ ಹತ್ತಿ ಕುಳಿತ ಕ್ಷಣ ಇನ್ನೊಂದು ವಿಷಯ ಹಠಾತ್ತನೇ ಬೆಳಕಿಗೆ ಬಂತು. ಎಲ್ಲಿಂದ ಬಂದೆವು, ಎಲ್ಲಿದ್ದೇವೆ, ಯಾವ ಕಡೆಗೆ ಹೋಗುವುದು, ಈ ಮೂರು ಸಂಪೂರ್ಣ ತಪ್ಪಿ ಮರತೇ ಹೋಗಿತ್ತು. ನಾವು ಹೊರಟು ಬಂದ ಕಾಡಿನ ಅಂಚು ದಿಗಂತದಲ್ಲಿ ಸಂಪೂರ್ಣ ಕಣ್ಮಣೆಯಾಗಿತ್ತು. ಸುತ್ತೆಲ್ಲ ಈಚಲು ಪೊದೆಗಳು ಅಲೆಯಲೆಯಾಗಿ ವಿಶಾಲವಾಗಿ ಹಬ್ಬಿದ್ದ ಬಯಲು. ಅಲ್ಲೊಂದು ಇಲ್ಲೊಂದು ಸಣ್ಣ ಗುಡ್ಡಗಳಿದ್ದರೂ ಅದರ ಎಲ್ಲ ಪಾರ್ಶ್ವಗಳು ಒಂದೇ ರೀತಿಯಾಗಿದ್ದುವು. ನನಗನ್ನಿಸಿತು, ನಮಗೆ ಗೊತ್ತು ಗುರಿ ಇಂಥದ್ದೇ ಎಂದು ಏನಿದೆ, ನಾವು ಹುಡುಕ ಹೊರಟಿರುವ ಹಾರುವ ಓತಿಯಾದರೂ ಇಂಥಲ್ಲೇ ಇದೆಯೇ, ಅದರ ಅಮೂಲ್ಯತೆಯಾದರೂ ಕಲ್ಪಾಂತರಗಳಾಚೆಯ ಕಾಲದ ಅಗಾಧ ಸ್ತರಗಳಲ್ಲಿ ಹುದುಕಿ ಹೋಗಿದೆ. ಎತ್ತ ಹೋದರೂ ಒಂದೇ ಎನಿಸಿತು, ಕರ್ವಾಲೋ ಅವರ ಕಾಲದ ಮೂಲಮಾನಗಳು, ಜೀವ ವಿಕಾಸದ ಮಹಾನ್ ಗೋಪ್ಯಗಳು, ಇವನ್ನೆಲ್ಲ ನಿಲುಕಿಸಿಕೊಳ್ಳಲು ಮನಸ್ಸು ಚಾಚಿ ಚಾಚಿ ತಟಕ್ಕನೆ ನನಗೆ
ನಮ್ಮ ಸದ್ಯದ ಪರಿಸ್ಥಿತಿ ನಮ್ಮ ಆಧ್ಯಾತ್ಮಿಕ ಸ್ಥಿತಿಯಂತೆ ತೋರಿತು. ಅಲ್ಲ ಮಾರಾಯರೇ, ಈಗ ಎತ್ತಲಾಗಂತ ಗಾಡಿ ಹೊಡೆಯೋದು ಎಂದು ಕರಿಯಪ್ಪ ಸಂಶಯಾತ್ಮನಾಗಿ ಉದ್ಗರಿಸಿದ. ಎತ್ತಲಾಗಿ ಹೊಡೆದ್ರೆ ಏನಯ್ಯ, ಎತ್ತು ನಿಂತಿರೋ ದಿಕ್ಕಿನ ಕಡೆಗೆ ಮುಂದೋಡಿಸು. ಈಗ ನಾವು ಹುಡುಕ ಹೊರಟಿರೋ ಪ್ರಾಣಿ 3 7 0 ಹಾಕಿದರಾಗುವಷ್ಟು ಹಳತು, ಅದಕ್ಕೇನು ಇಂಥ ಕಡೆ ಅಂತ ವಿಳಾಸ ಇಲ್ಲ ಎಂದೆ. ಕರಿಯಪ್ಪನಿಗೆ ಏನು ಗೊತ್ತಾಗಲಿಲ್ಲೆಂದು ಕಾಣುತ್ತದೆ. ಆದ್ಯಂತಂದಪ್ಪ 3 ಮುಂದೆ ಅಂದ. 3 ಮುಂದೆ ಅಲ್ಲ ಕಣೋ, 3 ಮುಂದೆ 7 ಎಂದು ನಾನು ತಪ್ಪುತ್ತಿದ್ದಿದೆ. ಕರಿಯಪ್ಪ ಮೊದಲಿನಷ್ಟೇ ಗೊಂದಲದಿಂದ ಏನೋಪ್ಪ ದೇವರೇ ಗತಿ ಎಂದ. ಕರ್ವಾಲೋ, ನೋನೋ, ವೈಜ್ಞಾನಿಕ ಸಂಶೋಧನೆ ಅಂದರೆ ಇದೆಲ್ಲ ಫಿಲಾಸಫಿಗೆ ಜಾಗ ಅಲ್ಲ. ಸುಮ್ಮನೆ ಯಾವುದೋ ದಿಕ್ಕಿಗೆ ಹೊಡಿ ಅಂದರೆ ಸಾಯಂಕಾಲದ ಹೊತ್ತಿಗೆ ಹೊರಟ ಜಾಗಕ್ಕೆ ಹಿಂತಿರುಗ್ತೀವಿ ಅಷ್ಟೇ ಎಂದು, ಪ್ರಭಾಕರ ಕ್ರೋನೋಮೀಟರ್ ತಗೊಳ್ಳಿ, ಹಾಗೆ ಕಾಂಪಸ್ ತಗೊಂಡು ದಿಕ್ಕು ಸೆಟ್ ಮಾಡಿ ಎಂದರು. ಪ್ರಭಾಕರ ಅವನ ಉಪಕರಣಗಳಿಂದ ದಶ ದಿಕ್ಕುಗಳನ್ನು ಜಾಲಾಡತೊಡಗಿದ. ಕರಿಯಪ್ಪ, ಈ ಮಿಷನಿನಾಗೇನು ಕಾಣ್ತದೆ, ಓತಿಕತನ ಅಂದ. ಇಲ್ಲ ಕಣಯ್ಯ, ದಿಕ್ಕು ನೋಡ್ತಾ ಇದ್ದಾರೆ ಎಂದೆ. ಪ್ರಭಾಕರ ಕೊಂಚ ಸಮಯದ ನಂತರ ಒಂದು ನಿರ್ಣಯಕ್ಕೆ ಬಂದು ಗಾಡಿಯನ್ನು ಅದು ನಿಂತಿದ್ದ ದಿಕ್ಕಿನ ಸಂಪೂರ್ಣ ವಿರುದ್ಧ ದಿಕ್ಕಿಗೆ ತಿರುಗಿಸಿ ನಿಲ್ಲಿಸಿದ. ನನಗೆ ಹಿಂದಿರುಗಿ ಹೋಗುತ್ತಿದ್ದೇವೆಂದೇ ಗುಮಾನಿ. ಕರಿಯಪ್ಪ ಕೋವಿ ಎಳೆದಾಡುವ ಭರದಲ್ಲಿ ಪ್ರಭಾಕರನ ಯಂತ್ರ ಸಂಪೂರ್ಣ ಹದಗೆಡಿಸಿರಬೇಕು ಎಂದುಕೊಂಡೆ. ಒಟ್ಟಿನಲ್ಲಿ ದಾರಿ ತಪ್ಪಿದರೂ ಪರವಾಗಿಲ್ಲ, ಆದರೆ ಕರ್ವಾಲು ಹೇಳಿದಂತೆ ಹಿಂದಿರುಗಿ ಹೊರಟಲ್ಲಿಗೆ ತಲುಪದಿದ್ದರೆ ಸರಿ ಎಂದಂದುಕೊಂಡೆ. ಕರ್ವಾಲು ಮಾತ್ರ ಯಂತ್ರೋಪಕರಣಗಳ ಬಗ್ಗೆ ಅಚಲ ವಿಶ್ವಾಸ ಇದ್ದವರಂತೆ ನಿರ್ಯೋಚನೆಯಿಂದ ಮೂಲೆಯೊಂದರಲ್ಲಿ ಗಡದ್ದಾಗಿ ಕುಳಿತರು.